ದೈಹಿಕ ಸ್ಥಿತಿ ಗಣನೆಗಿಲ್ಲ, ನಿತ್ಯ ಸಾಧನೆಗೆ ಜೀವನವಿಲ್ಲ ಎಂಬ ನಂಬಿಕೆ ಹೊತ್ತು ತನ್ನ ತನು ಮನವನ್ನು ನಿತ್ಯ ನಿರಂತರ ಕಾಯಕದಲ್ಲಿ ಅದರಲ್ಲೂ ತಾಂತ್ರಿಕ ಕ್ಷೇತ್ರದಲ್ಲಿ ತೊಡಗಿಸಿ ಅಸಾಧಾರಣ ಸಾಧನೆಗೈದ ಹಾಗೂ ಸಾಧನೆಗೈಯುತ್ತಿರುವ ಶ್ರೀಯುತ ರಾಮಚಂದ್ರ ಭಟ್ ಜಯನಗರ ಸುಳ್ಯ ಅವರ ಉದ್ಯಮಶೀಲ ಕ್ಷೇತ್ರಕ್ಕೆ ನಾವಿಂದು ಸಣ್ಣ ಭೇಟಿಯನ್ನು ನೀಡುವ ಬನ್ನಿ. ಎಲ್ಲರಿಗೂ ಆದರದ ಸ್ವಾಗತ. ನಾನು ರಾಜೇಶ್ವರಿ ಶ್ಯಾಮ್ ಭಟ್, ಶಿವಮೊಗ್ಗದಿಂದ. ಆತ್ಮೀಯ ಬಂಧುಗಳೇ, ಸಾಧಕ ಸಮ್ಮಾನ ಪ್ರಶಸ್ತಿಗಳನ್ನು ಹೊಂದಿರುವ ಶ್ರೀಯುತರು ಯಾರೋ ಅಪರಿಚಿತರಲ್ಲ. ಇವರು ನನ್ನ ಸ್ವಂತ ಚಿಕ್ಕಮ್ಮನ ಪತಿದೇವರೇ, ನನ್ನ ಚಿಕ್ಕಪ್ಪ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವೆ ಎಲ್ಲರ ಮುಂದೆ. ನಾವಿಂದು ಅನಿರೀಕ್ಷಿತವಾಗಿ ಸುಳ್ಯಕ್ಕೆ ಬರಲಿತ್ತು. ತಕ್ಷಣ 10 ನಿಮಿಷ ಸಮಯ ಬಿಡುವಿದೆ ಎಂದು ತಿಳಿಯಿತು. ಕೂಡಲೇ ಚಿಕ್ಕಮ್ಮ ಶುಭಾಷಿಣಿ ರಾಮಚಂದ್ರ ಇವರಿಗೆ ಫೋನ್ ಮಾಡಿ ಮನೆಯಲ್ಲಿ ಇದ್ದೀರಾ ಎಂದೆ. ನಮ್ಮ ಅನಿರೀಕ್ಷಿತ ಕರೆಗೆ ಅವರು ಆಶ್ಚರ್ಯಗೊಂಡು, ಇದ್ದೇವೆ, ಯಾವಾಗ ಬತ್ತೆ ಎಂದರು. ಈಗಲೇ 10 ನಿಮಿಷದ ಭೇಟಿಗೆ ಬಂದೆ ಅಂತ ಹೇಳಿದೆ. ಓಕೆ ಓಕೆ, ಬನ್ನಿ ಬನ್ನಿ ಎಂದರು. ಇನ್ನೇನು ತಡ ಅಂತ ಹೊರಟು ಬಿಟ್ಟೆವು. ಅವರು ಆದರದಿಂದ ಸ್ವಾಗತಿಸುವ ಮೊದಲೇ ಅವರ ನೆಚ್ಚಿನ ನಾಯಿಗಳು ಭವ್ಯ ಸ್ವಾಗತವನ್ನು ನೀಡಿ ಕರೆಸಿಕೊಂಡಿದ್ದು ಒಳ್ಳೆ ಮಜ ನೀಡಿತು ಮಗಳಿಗೆ. ಚಿಕ್ಕಮ್ಮ, ಚಿಕ್ಕಿ ಅಂತ ನಾವು ಕರಿತೇವೆ. ಚಿಕ್ಕಿ, ಹೇಗಿದ್ದೆ, ಆರಾಮಲ್ಲದ ಅಂದೆ. ಹರೇ ರಾಮ, ಬನ್ನಿ ಬನ್ನಿ ಎಂದು ಆತ್ಮೀಯ ಸ್ವಾಗತವನ್ನು ನೀಡಿದರು. ಅಲ್ಲಿ ನಾವು ಚಿಕ್ಕಿಯೊಂದಿಗೆ ಮಾತನಾಡುತ್ತಾ ಕೇಳಿದೆ, ಎಲ್ಲಿ ಅಪ್ಪಚ್ಚಿ ಅಂದರೆ ಚಿಕ್ಕಪ್ಪ ಎಲ್ಲಿ ಅಂದೆ. ಅವರೆಂಥ ಮಾಮೂಲಿ ಡ್ಯೂಟಿಲಿ ಇದ್ದವು, ಹೋಗು ಅಲ್ಲಿಗೆ ಅಂತ ಹೇಳಿದರು. ಸರಿ, ಒಂದು ಸಲ ನಾನು ನಿನ್ನ ಹೂವಿನ ಗಿಡಗಳೆಲ್ಲ ತುಂಬ ಇದೆ ಅಂತ ಕೇಳಿದ್ದೆ, ತರಕಾರಿ ಗಿಡ ಎಲ್ಲ ತುಂಬ ಇದೆ ಹೇಳಿ ಕೇಳಿದ್ದೆ, ಹಾಗೆ ಒಂದು ಸರ್ತಿ ನೋಡಿಕೊಂಡು ಬರ್ತೇಳಿ ಹೇಳಿದೆ. ಸರಿ ಸರಿ, ಹೋಗಿ ಬಾ ಹೇಳಿದವು. ಸರಿ ಅಂತ ಹೇಳಿ ನಾನು ಅವರ ಹೂವಿನ ಗಿಡಗಳ ಕೃಷಿ ಎಲ್ಲಿದೆ ಅಂತ ನೋಡಿದೆ. ನೋಡಿದರೆ ಮನೆ ಮುಂದೆ ಎಲ್ಲೂ ಇಲ್ಲ, ಮನೆ ಹಿಂದುಗಡೆ ಸ್ವಲ್ಪನೇ ಸ್ವಲ್ಪ ಮಣ್ಣಿದೆ ಅಲ್ಲಿತ್ತು. ಜೊತೆಗೆ ಮಹಡಿ ಮೇಲಿನ ಅವರ ಒಂದು ಸುಂದರ ಕೈತೋಟ ನೋಡಲಿಕ್ಕಂತೂ ತುಂಬಾ ಸೊಗಸಾಗಿದೆ. ಮನೆಯ ಮಹಡಿ ಮೇಲೂ, ಅವರ ಕೈಗಾರಿಕಾ ಕಚೇರಿಯ ಮಹಡಿ ಮೇಲೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳು ಕಂಗೊಳಿಸುತ್ತಿದ್ದವು. ಅವೆಲ್ಲ ನನ್ನ ಪುಟ್ಟ ಮೊಬೈಲ್ ಕ್ಯಾಮರಾದ ಒಳಗೆ ಬಂಧಿಯಾದವು. ಹೊರಗೆ ಅಂಗಳವಿಲ್ಲ, ಗಿಡ ನೆಡಲು ಜಾಗವಿಲ್ಲ ಎಂಬ ಚಿಂತೆ ಅವರಿಗಿಲ್ಲ. ಇರುವ ಜಾಗದಲ್ಲಿ ಅಚ್ಚುಕಟ್ಟಾಗಿ ಅವರ ದಿನನಿತ್ಯದ ಬಳಕೆಗೆ, ದೇವರ ಪೂಜೆಗೆ ಅವಶ್ಯವಾದ ತರಕಾರಿ ಹಾಗೂ ಹೂಗಳು ಕೈತೋಟದಲ್ಲಿ ಸಿಗುವುದು ನಿಜವಾಗಿಯೂ ಅವರ ಸಾಧನೆಗೆ ಒಂದು ಗುರಿ. ಇದೆಲ್ಲ ನನ್ನ ಅಮ್ಮನ ತಂಗಿಯಾದ ಚಿಕ್ಕಮ್ಮನ ಹುಮ್ಮಸ್ಸು. ಅವರು ನನ್ನ ತಂದೆಗೆ ಹಾಗೂ ಭಾವನಿಗೆ ಕಾಫಿ ಹಾಗೂ ಕಷಾಯಗಳನ್ನು ನಮಗಾಗಿ ಸಿದ್ಧಪಡಿಸುವಷ್ಟರಲ್ಲಿ ನಾನು ಅಪ್ಪಚ್ಚಿಯ ಫ್ಯಾಕ್ಟರಿಗೆ ಒಂದು ಭೇಟಿ ಕೊಟ್ಟು ಬರಲೇ ಎಂದು ಕೇಳಿದೆ. ಸರಿ, ಹೋಗಿ ಬಾ ಚಿಕ್ಕಪ್ಪನ ಹತ್ತಿರಕ್ಕೆ ಅಂತ ಹೇಳಿದರು. ಅವರಿಗೆ ನಿಜವಾಗಿಯೂ ಆಶ್ಚರ್ಯ. ಇದನ್ನು ನಾನು ಫ್ಯಾಕ್ಟರಿ ಎನ್ನಲೆ, ಇಂಡಸ್ಟ್ರಿ ಎನ್ನಲೆ, ಈ ತಳಮಳ ನನ್ನ ಮನದಲ್ಲಿ. ಕಾರಣ, ಇಂಡಸ್ಟ್ರಿಯಷ್ಟು ದೊಡ್ಡದಾಗಿಲ್ಲ, ಅತಿ ಹೆಚ್ಚು ಬಂಡವಾಳ ಹಾಕಿಲ್ಲ, ಮಧ್ಯಮ ಬಂಡವಾಳವನ್ನು ಹಾಕಿ ಉತ್ತಮ ಆದಾಯದೊಂದಿಗೆ ಜನಸೇವೆಗೂ ಗುರು ಸೇವೆಗೂ ಪ್ರಾಶಸ್ತ್ಯವನ್ನು ನೀಡುವವರು ಇವರಾಗಿದ್ದಾರೆ. ಚಿಕ್ಕಮ್ಮ ಇನ್ನೂ ತಿಳಿಸಿರಲಿಲ್ಲ ಚಿಕ್ಕಪ್ಪನಿಗೆ ನಾವು ಬಂದಿದ್ದೇವೆಂದು. ಹಾಗಾಗಿ ನಮ್ಮ ಭೇಟಿ ಅವರಿಗೆ ನಿಜವಾಗಿಯೂ ಆಶ್ಚರ್ಯವೇ ಆಯಿತು. ಆದರೆ ತಕ್ಷಣಕ್ಕೆ ನಮ್ಮನ್ನು ಕಂಡು, ಬನ್ನಿ ಬನ್ನಿ ಟೀಚರಮ್ಮ, ನಾವು ಇವತ್ತು ಬಾಳೆಹಣ್ಣಿನ ತಂಬುಳಿ ಮಾಡುವ ಅಂತ ತಮಾಷೆ ಮಾಡುತ್ತಾ ಸ್ವಾಗತಿಸಿದರು. ಈಗ ಅಂತಹ ಮಹಾನ್ ವ್ಯಕ್ತಿಯಾದ ಚಿಕ್ಕಪ್ಪ ಕುಳಿತಲ್ಲಿಂದಲೇ
ಯಾಕೆ ಎದ್ದಿಲ್ಲ ಎಂದು ನೀವು ಕಣ್ಣು ಬಾಯಿ ಬಿಟ್ಟು ನೋಡುತ್ತಾ ಇದ್ದೀರಿ ಅಲ್ವಾ? ಬನ್ನಿ, ಒಂದಲ್ಲ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದು ತನ್ನ ಸ್ವಂತ ಉದ್ಯಮವನ್ನು ನಡೆಸುತ್ತಾ ಸ್ವಂತ ಆವಿಷ್ಕಾರದಿಂದ ಜನ ಮನ್ನಣೆ ಗಳಿಸಿರುವಂತಹ ಈ ಮೇರು ಸಾಧಕರ ಬಗ್ಗೆ ಒಂದಿಷ್ಟು ತಿಳಿಯೋಣ. ICWA ಪದವಿ ಪಡೆದು ತನ್ನ ಸಹೋದರನೊಂದಿಗೆ ವೆಲ್ಡಿಂಗ್ ವೃತ್ತಿಯನ್ನು ಆರಂಭಿಸಿ 1985 ಉಳ್ಳಾಲದಲ್ಲಿ ಸ್ವಂತ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡು 1995 ಸುಳ್ಯದ ಹಳೇಗೇಟಿಗೆ ಸ್ಥಳಾಂತರ. ಪ್ರಸ್ತುತ ಸುಳ್ಯದ ಜಯನಗರದ ಸ್ವಂತ ನಿವೇಶನದಲ್ಲಿ ಯಶಸ್ವಿ ಬದುಕಿನೆಡೆಗೆ ದಾಪುಗಾಲು. ನಮ್ಮ ಗುರುಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದೊಂದಿಗೆ ಕಾಸರಗೋಡು ಜಿಲ್ಲೆಯ ಪೈವಳಿಕೆಯ ಡಾಕ್ಟರ್ ಕೇಶವ ಭಟ್ ಪರಮೇಶ್ವರಿ ಅಮ್ಮ ದಂಪತಿಗಳ 6 3ನೆಯ ಮಗನಾಗಿ ಜನಿಸಿ ಪೋಲಿಯೋದಿಂದಾಗಿ 7 ತನ್ನ ಕೈಕಾಲುಗಳ ಸ್ವಾಧೀನ ಕಳೆದುಕೊಂಡರು. ವಿದ್ಯಾಭ್ಯಾಸವನ್ನು ಎದೆಗುಂದದೆ ಮುಂದುವರಿಸಿ ವೆಲ್ಡಿಂಗ್ ಉದ್ಯಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕೃಷಿಗೆ, ಉದ್ದಿಮೆಗೆ, ಸಮಾಜಕ್ಕೆ ಭದ್ರ ಮಾದರಿಯಾಗಿ ನಿಂತುಕೊಂಡರು. ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ನಿರಂತರ 8 ಯೋಚನೆ ಯೋಜನೆಗಳೊಂದಿಗೆ ಅಡಿಕೆ ಸುಲಿಯುವ ಯಂತ್ರದ ಆವಿಷ್ಕಾರ ಅಭಿವೃದ್ಧಿಯೊಂದಿಗೆ ಭಾರತ ದೇಶದಾದ್ಯಂತ ಚಿರ ಪರಿಚಿತರಾದರು. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲದೆ ಶ್ರೀಲಂಕಾಗೂ ತಮ್ಮ ಯಂತ್ರದ ರಫ್ತು ಮಾಡುತ್ತಿರುವ ಇವರು ವಿಜ್ಞಾನಿ ಮನೋಭೂಮಿಕೆಯನ್ನು ಯಶಸ್ವಿ ಉದ್ದಿಮೆಯನ್ನಾಗಿಸಿಕೊಳ್ಳಲು ಬಳಸಿದ್ದಾರೆ. ತಮಗೆ ಸಹಾಯ ಮಾಡಲು ಉತ್ತಮ ಮನಸ್ಕ ಜೊತೆಗಾರರನ್ನು ಇಟ್ಟುಕೊಂಡಿರುವರು. ಗೊನೆಯಿಂದ ಹಣ್ಣಡಿಕೆಯನ್ನು ಬೇರ್ಪಡಿಸುವ ಯಂತ್ರ, ಕಾಳು ಮೆಣಸಿನ ಕರೆ ಬಿಡಿಸುವ ಯಂತ್ರ, ಕಂಗಿನ ಹಾಳೆಯನ್ನು ಪುಡಿ ಮಾಡಿ ಪಶು ಆಹಾರ ತಯಾರಿಸುವ ಯಂತ್ರಗಳು ಇವರ ಸಂಶೋಧನಾ ಫಲಶ್ರುತಿಗಳು. ಪ್ರಪ್ರಥಮವಾಗಿ ಸುಳ್ಯದ ಹಳೇ ಗೇಟಿನ ಸಾಂಸ್ಕೃತಿಕ ಸಂಘದ ವತಿಯಿಂದ ನಮ್ಮ ಸುಳ್ಯದ ಶಾಸಕರು, ಈಗಿನ ಸಚಿವರೂ ಆದ ಶ್ರೀಯುತ ಅಂಗಾರ ಅವರಿಂದ ಸನ್ಮಾನವನ್ನು ಪಡೆದುದು ಬಹಳ ಖುಷಿ ನೀಡಿದ ಕ್ಷಣವೆಂದು ನೆನೆಸಿಕೊಳ್ಳುತ್ತಾರೆ. ತದನಂತರ ಸುಳ್ಯದ ಹವ್ಯಕ ಬಳಗದವರಿಂದ 50th ಗಣೇಶೋತ್ಸವ ಸೇವಾ ಸಮಿತಿ ಸುಳ್ಯ, ಚೆನ್ನಕೇಶವ ದೇವಸ್ಥಾನ ಇವರಿಂದ, ಸುಳ್ಯ ಹಬ್ಬದ ವತಿಯಿಂದ ಹೀಗೆ ಅನೇಕ ಸನ್ಮಾನಗಳನ್ನು ಪಡೆಯುತ್ತಾರೆ. ಪೆರ್ಲದಲ್ಲಿ ನಡೆದಂತಹ ಕೃಷಿ ಸಮ್ಮೇಳನದಲ್ಲಿ ಕೃಷಿ ಉಪಕರಣಗಳ ಪ್ರದರ್ಶನದಲ್ಲಿ 2nd ಬಹುಮಾನ ಪಡೆದು ನಗದು 50,000 ರೂಗಳನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ ಆಳ್ವಾಸ್, ನುಡಿಸಿರಿ, ಮೂಡಬಿದಿರೆ, ಹೊಸನಗರ, ಶ್ರೀ ರಾಮಚಂದ್ರಾಪುರ ಮಠ ಮುಂತಾದ ಹಲವು ಕಡೆ ತಮ್ಮ ಕೃಷಿ ಉತ್ಪನ್ನಗಳ ಪ್ರದರ್ಶನವನ್ನು ನೀಡಿ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಹೀಗೆ ಹಲವಾರು ಕಡೆ ಸನ್ಮಾನಗಳನ್ನು ಪಡೆದು ಗಣ್ಯಾತಿ ಗಣ್ಯರು ಹಾಗೂ ಊರ ಪರವೂರ ಜನ ಇವರಿಂದೆಲ್ಲ ಗೌರವವನ್ನು ಪಡೆದುದು ನಿಜಕ್ಕೂ ಅವರಿಗೆ ಹಾಗೂ ನಮಗೂ ಒಂದು ಹೆಮ್ಮೆ ಎನಿಸುತ್ತದೆ. ಇವರ ಕೈ ಹಿಡಿದು ಅವರಿಗೆ ಬೆನ್ನೆಲುಬಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ತಾನೇ ಸ್ವಂತ ಎಡ ಮಾತ್ರವಲ್ಲದೆ ಬಲಕೈಯಾಗಿ ಬೆಂಬಲವನ್ನು ನೀಡುತ್ತಿರುವ ನನ್ನ ಚಿಕ್ಕಮ್ಮನ ಪರಿಶ್ರಮವನ್ನು ನಾನಂತೂ ಮರೆಯುವಂತಿಲ್ಲ. ಇವರ 2 ಕಣ್ಣುಗಳಾದ ಅನಿಲಕೇಶವ ಇಂಜಿನಿಯರಿಂಗ್ ಹಾಗೂ ಆದಿತ್ಯ ಕೇಶವ PUC ವಿದ್ಯಾಭ್ಯಾಸದೊಂದಿಗೆ ಅಪ್ಪನಿಗೆ ಕೆಲಸ ಕಾರ್ಯಗಳಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾ ಕಲಿಯುತ್ತಾ ಸುಂದರ ಸಂಸಾರವನ್ನು ಸಾಗಿಸುತ್ತಿದ್ದಾರೆ. ಇವರೆಲ್ಲರಿಗೂ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳು. ಇಂತಹ ಒಬ್ಬ ಮೇರು ವ್ಯಕ್ತಿಯ ಪರಿಚಯವನ್ನು ನಾನೀಗ
ಮಾಡಿದ್ದೇನೆ. ಇದು ನನ್ನ ಒಂದು ಸಣ್ಣ ಪ್ರಯತ್ನ. ಇವರ ಅಪರ್ಣಾ ಸ್ಟೀಲ್ ಇಂಡಸ್ಟ್ರೀಸ್ನಲ್ಲಿ ನಾವು ಅಡಿಕೆ ಸುಲಿಯುವ ಯಂತ್ರವನ್ನು ನೋಡ್ತಾ ಇದ್ದೇವೆ. ಹಾಗೆ ಆ ಅಡಿಕೆಯನ್ನು ಅದು ಹೇಗೆ ಸುಲಿಯುತ್ತೆ, ಅದು ಯಾವ ರೀತಿಯಾಗಿ ಸಿಪ್ಪೆಯನ್ನೆಲ್ಲ ಬಿಡಿಸುತ್ತೆ ಅನ್ನೋದನ್ನು ಪೂರ್ತಿಯಾಗಿ ನಾವಲ್ಲಿ ನೋಡಿದ್ವಿ. ತುಂಬಾ ಖುಷಿ ಆಯಿತು ನಮಗೆ ಸಹ ನೋಡಿ. ತದನಂತರ ನಾವು ಅವರ ಗಾರ್ಡನ್ನು ಅಂದರೆ ಅಲ್ಲಿ ಮಹಡಿ ಮೇಲೆ ಇದ್ದಂತಹ ಗಿಡಗಳನ್ನೆಲ್ಲ ನೋಡಿದ್ವಿ. ನಂತರ ಅವರ ಮನೆಗೆ ಬಂದು ಅಲ್ಲಿ ಮಗಳು ಫಸ್ಟ್ ಬಂದಾಗಲೇ ಕೇಳಿದಾಳೆ, ಅಮ್ಮ ತಾವರೆ ಗಿಡ ಅಂತೇಳಿ. ಅವಳಿಗೆ ಅಲ್ಲಿ ದಾರಿಯಲ್ಲಿ ಬರುವಾಗಲೇ ಕಂಡಿತ್ತು ಆ ತಾವರೆ ಗಿಡ ಇದೆ ಅಲ್ಲಿ ಅಂತೇಳಿ. ಹಾಗೆ ತಾವರೆ ಗಿಡ ಬೇಕು ಅಂತ ಹೇಳಿ ಆ ತಾವರೆ ಗಿಡವನ್ನು ಜೊತೆಗೆ ಆ ತಾವರೆ ಗಿಡದ ಆ ಒಂದು ಪಾಟ್ ಏನಿದೆ ಅದರಲ್ಲಿ ಹಾಕಿರುವಂತಹ ಮೀನುಗಳು ಅವುಗಳನ್ನು ಕೂಡ ತಗೊಂಡು ಖುಷಿಯಿಂದ ನಮ್ಮ ಕಾರಿನಲ್ಲಿ ಇಟ್ಲು. ಹಾಗೆ ಅವುಗಳನ್ನೆಲ್ಲ ತಗೊಂಡು ನಾವು ಮತ್ತೆ ವಾಪಸ್ಸು ನಮ್ಮ ಕೆಲಸವನ್ನು ಮುಂದುವರಿಸಲಿಕ್ಕೆ ಹೊರಟ್ವಿ. ಹೀಗೆ ಒಂದು ಸುಂದರವಾದಂತಹ 10 ನಿಮಿಷಗಳ ಕಾಲ ಅಂದರೆ ಸಾಧಾರಣ ಒಂದು 15-20 ನಿಮಿಷಗಳ ಕಾಲ ನಾವು ಅವರ ಮನೆಯಲ್ಲಿ ಕಳೆದ್ವಿ. ಇದು ನಿಜವಾಗಲೂ ತುಂಬಾ ನಮಗೆ ಖುಷಿ ಕೊಟ್ಟಿದೆ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಖುಷಿ ಕೊಡ್ಬೋದು ಅಂದರೆ ಅವರ ಒಂದು ಸಾಧನೆಯ ಮೆಚ್ಚುಗೆಯನ್ನು ನಾವು ಮಾಡುವ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದುಕೊಳ್ಳುತ್ತೇನೆ. ಇವರೆಲ್ಲರಿಗೂ ಅವರು ನಂಬಿದಂತಹ ದೇವರು ಗುರುಗಳ ಹಾಗೂ ಹಿರಿಯರ ಆಶೀರ್ವಾದವಿರಲಿ ಎಂದು ಸದಾ ಆಶಿಸೋಣ. ಇಂತಹ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನು ನೀಡಿ ಈ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕು ಕಮೆಂಟ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮಗದೊಮ್ಮೆ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಧನ್ಯವಾದ, ಧನ್ಯವಾದ. ಉಪಸ್ಥಿತರಾದ ಸುಬ್ರಹ್ಮಣ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೂ ನಮಸ್ಕರಿಸುತ್ತಾ ಪ್ರಭಾಸದರಿಗೂ ನಮಸ್ಕರಿಸುತ್ತಾ ನನ್ನನ್ನು ಇವತ್ತು ಇಲ್ಲಿ ಸನ್ಮಾನಿಸಿದ ಕೇಶವ ಕೃಪಾ ಕಲಾ ವೇದ ಮತ್ತು ಯೋಗ ಕಲಾಶಿಬಿರದ ಶ್ರೀ ಪುರೋಹಿತ ನಾಗರಾಜ್ ಭಟ್ ಇವರುಗಳಿಗೂ ನಮಸ್ಕರಿಸುತ್ತಾ ನನ್ನ ಈ ಸಾಧನೆಯ ಒಂದು ಹಂತದಲ್ಲಿ 2007 ಇದರಿಂದ ನಂತರ ನಾನು ಈ ಯಂತ್ರದ ಬಗ್ಗೆ ಆಲೋಚಿಸುತ್ತಾ ಇರುವಾಗ ಇದಕ್ಕೆ ಎಲ್ಲದಕ್ಕೂ